ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪುಟಾಣಿ ಪ್ರಪಂಚ ನೀವು ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಬಜೆಟ್ ಫ್ರೆಂಡ್ಲಿ ಸ್ನೋ ಎಕ್ಸ್ಪೀರಿಯನ್ಸ್ ಮಾಡಬೇಕಾ ಕಮ್ಮಿ ಅಂದರೂ ಗಂಟೆಗೆ ಐನೂರು ರೂಪಾಯಿಗೆ ಈ ಅನುಭವನ ನೀವು ಬೆಂಗಳೂರಿನ ಸ್ನೋ ಸಿಟಿಯಲ್ಲಿ ಮಾಡ್ಬೋದು ಇವತ್ತಿನ ವಿಡಿಯೋನಲ್ಲಿ ಸ್ನೋ ಸಿಟಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಹೊರಗೆ ಮಠಮಠ ಬಿಸಿಲಿದ್ರೂ ಒಳಗೆ ಬಂದಿದ ತಕ್ಷಣ ತಣ್ಣಗಿರುತ್ತೆ ಎಲ್ಲಿ ಅಂತ ಕೇಳ್ತೀರಾ ಇದು ನಮ್ಮ ಬೆಂಗಳೂರಿನ ಸ್ನೋ ಸಿಟಿನಲ್ಲಿ ನೀವು ಸ್ನೋ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾ ಎಂದು ಎಕ್ಸ್ಪೀರಿಯೆನ್ಸ್ ಮಾಡಿಲ್ವಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗ್ತಿಲ್ವಾ ಬಜೆಟ್ ಸಾಲ್ತಿಲ್ವಾ ಹಾಗಿದ್ದರೆ ಯೋಚನೆ ಮಾಡಬೇಡಿ ಬಜೆಟ್ ಫ್ರೆಂಡ್ಲಿಯಾಗಿ ಏನಿಲ್ಲ ಅಂದರೂ ಶೇಕಡ ಎಷ್ಟು ಕಮ್ಮಿ ಆದ್ರೂ ಗಂಟೆಗೆ ಐನೂರು ರೂಪಾಯಿ ಒಳಗೆ ನೀವು ಇಲ್ಲಿ ಸ್ನೋ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಏನಂತೀರಾ ಇದಕ್ಕಿಂತ ಒಳ್ಳೆ ಅವಕಾಶ ಇರೋಕ್ಕೆ ಸಾಧ್ಯನಾ ಮಷಿನಿಂದ ಸೃಷ್ಟಿಸಿರುವಂಥ ಮಂಜನ್ನು ನೀವಿಲ್ಲಿ ಇಲ್ಲಿ ಕಾಣ್ಬೋದು ಶೇಕಡ ಮೈನಸ್ ಸೆವೆನ್ ಡಿಗ್ರಿ ಸೆಲ್ಶಿಯಸ್ ಅಷ್ಟು ಟೆಂಪ್ರೇಚರ್ನ ಇಲ್ಲಿ ಮೇಂಟೈನ್ ಮಾಡಿದ್ದಾರೆ ಸಾಮಾನ್ಯವಾಗಿ ಕುಲು ಮನಾಲಿ ಹಾಗೂ ಯುರೋಪಿಯನ್ ಕಂಟ್ರೀಸ್ನಲ್ಲಿ ಸ್ನೋಫಾಲ್ಸ್ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಎಲ್ಲರಿಗೂ ಆಸೆ ಇರುತ್ತೆ ಆದರೆ ಬಜೆಟ್ ಅಷ್ಟು ಸಾಲಲ್ಲ ಹೋಗೋಕ್ಕೆ ಹಾಗೇ ಆ ಸ್ನೋನ ತಡ್ಕೊಳೋ ಶಕ್ತಿನೂ ಬೇಕಲ್ವಾ ಲೈಫ್ ಟೈಮ್ನಲ್ಲಿ ಒಂದ್ಸಲಿ ಈ ಸ್ನೋನ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಹೇಗಿರುತ್ತೆ ಅಂತ ಅನ್ಭವಿಸ್ಬೋದು ನೀವು ಬೆಂಗಳೂರಿನ ಸ್ನೋ ಸಿಟಿಯಲ್ಲಿ ಏನಿಲ್ಲ ಅಂದರೂ ಗಂಟೆಗೆ ಐನೂರು ರೂಪಾಯಿನಲ್ಲಿ ನೀವು ಈ ಸ್ನೋ ಎಕ್ಸ್ಪೀರಿಯೆನ್ಸ್ನ ಮಾಡ್ಬೋದು ಇಲ್ಲಿನ ಎಂಟ್ರೆನ್ಸ್ ಫೀಸ್ ಬಂದ್ಬಿಟ್ಟು ವೀಕೆಂಡ್ಸ್ನಲ್ಲಿ ಸೆವೆನ್ ಫಿಫ್ಟಿ ಪರ್ ಅವರ್ ಇರುತ್ತೆ ವೀಕ್ ಡೇಸ್ನಲ್ಲಿ ಸಿಕ್ಸ್ ಫಿಫ್ಟಿ ಪರ್ ಅವರ್ ಇರುತ್ತೆ ಡೇ ಆಫರ್ಸ್ ಅಂತ ಒನ್ ಡೇ ಪ್ರಯರ್ ಆನ್ಲೈನ್ ಬುಕ್ಕಿಂಗ್ ನೀವು ಮಾಡಿದರೆ ಫೈವ್ ಹಂಡ್ರೆಡ್ ಪರ್ ಅವರ್ಗೆ ನೀವು ಈ ಎಕ್ಸ್ಪೀರಿಯೆನ್ಸ್ನ ಮಾಡ್ಬೋದು ನಿಮ್ಮ ಅನುಕೂಲ ತಕ್ಕಂಗೆ ನೀವು ಬುಕ್ ಮಾಡಿಕೊಂಡು ಬರ್ಬೋದು ಹಾಗೆ ಇಲ್ಲೇನು ಬಂದು ಪರ್ಚೇಸ್ ಮಾಡ್ಬೋದು ಟಿಕೆಟ್ಸ್ನ ಸಣ್ಣ ಮಕ್ಕಳಿಗೆ ಹೈಟ್ ಲೆಕ್ಕದಲ್ಲಿ ನೋಡ್ತಾರೆ ಟೂ ಪಾಯಿಂಟ್ ಫೈವ್ ಫೀಟ್ಗಿಂತ ಜಾಸ್ತಿ ಇದ್ದ ಮಕ್ಕಳಿಗೆ ಟಿಕೆಟ್ಸ್ನ ಖರೀದಿಸಬೇಕು ಒಳಗಡೆನೆ ಪಾರ್ಕಿಂಗ್ ಸಫಿಶಿಯೆಂಟ್ ಆಗಿದೆ ಬೈಕ್ಸ್ಗೆ ಗಂಟೆಗೆ ಇಪ್ಪತ್ತು ರೂಪಾಯಿ ತಗೋತಾರೆ ಕಾರ್ಸ್ಗೆ ಗಂಟೆಗೆ ನಲ್ವತ್ತು ರೂಪಾಯಿ ತಗೋತಾರೆ ನೀವು ಎಷ್ಟು ಗಂಟೆ ಪಾರ್ಕಿಂಗ್ ಮಾಡ್ತೀರ ಅದ್ರ ಮೇಲೆ ನೀವು ಪಾರ್ಕಿಂಗ್ ಚಾರ್ಜಸ್ನ ಪೇ ಮಾಡಬೇಕಾಗುತ್ತೆ ಸ್ನೋ ಸಿಟಿ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ ಹತ್ತು ಗಂಟೆಯಿಂದ ಸ್ಟಾರ್ಟ್ ಆಗಿ ಸಂಜೆ ಏಳು ಗಂಟೆ ಸೆಷನ್ ತನಕ ಇರುತ್ತೆ ಒಟ್ಟು ದಿವಸಕ್ಕೆ ಹತ್ತು ಸೆಷನ್ಸ್ ನಡೆಯುತ್ತೆ ಮತ್ತು ಎಲ್ಲ ಡೇಸ್ ಆಫ್ ದ ವೀಕ್ ಓಪನ್ ಆಗಿರುತ್ತೆ ಹಾಗೆಯೇ ನೀವು ಸಾಕ್ಸ್ನ ಹಾಕ್ಕೊಂಡು ಬರೋದು ಒಳ್ಳೆಯದು ಇಲ್ಲಿ ಬರುವಾಗ ದಪ್ಪ ಬಟ್ಟೆ ಇಲ್ಲ ಜೀನ್ಸ್ ಬಟ್ಟೆ ಆ ಥರ ಹಾಕ್ಕೊಂಡ್ರೆ ಉತ್ತಮ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ವೇಳೆ ನೀವು ಸಾಕ್ಸ್ ತಗೊಂಡಿಲ್ಲ ಅಂದರೂ ಖರೀದಿಸಿ ಇಲ್ಲಿ ತಗೋಬೇಕಾಗುತ್ತೆ ಅವರಾಗೆ ನಿಮಗೆ ಜಾಕೆಟ್ಸ್ ಗ್ಲೌಸ್ ಹಾಗೂ ಬೂಟ್ಸ್ನ ಕೊಡ್ತಾರೆ ಎಕ್ಸ್ಟ್ರಾ ಪ್ಯಾಂಟ್ ಬೇಕಂದರೆ ನೀವು ಪೇ ಮಾಡಿ ತೊಗೋಬೇಕಾಗುತ್ತೆ ಲೆಗ್ಗಿನ್ಸ್ ಆ ಥರ ತೆಳುವಾದ ಬಟ್ಟೆಗಳನ್ನು ಹಾಕಿದಾಗ ಪ್ಯಾಂಟ್ಸು ಬೇಕಾಗ್ಬೋದು ದಪ್ಪ ಬಟ್ಟೆ ಹಾಕಿದಾಗ ಅದರ ಅವಶ್ಯಕತೆ ಇರೋದಿಲ್ಲ ನಿಮ್ಮ ಲಗ್ಗೇಜಸ್ನ ಇಡೋದಕ್ಕೆ ಇಲ್ಲಿ ಲಾಕರ್ಸ್ಗಳ ಲಭ್ಯ ಇದೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅದಕ್ಕೆ ಲಗೇಜ್ ಇಡೋದಕ್ಕೆ ನಿಮಗೆ ಲಾಕರ್ ಬೇಡ ಅಂದರೆ ಓಪನ್ ಶೆಲ್ಫ್ಸ್ನಲ್ಲಿ ಕೂಡ ಪೇ ಮಾಡ್ದೇ ಇಟ್ಬಿಟ್ಟು ಹೋಗ್ಬೋದು ಮತ್ತು ನಿಮ್ಮ ಮೊಬೈಲ್ ಹಾಗೂ ಕ್ಯಾಮ್ರಾಸ್ನಲ್ಲಿ ಫೋಟೋ ತೊಗೋಬೇಕಂದ್ರೆ ಫಿಫ್ಟಿ ರುಪೀಸ್ ಚಾರ್ಜಸ್ ಇರುತ್ತೆ ಟಿಕೆಟ್ಗೆ ಹಾಗೆ ಇಲ್ಲಿ ಫೋಟೋಗ್ರಾಫರ್ ಕೂಡ ಇದ್ದಾರೆ ಫೋಟೋಗ್ರಾಫರ್ಸ್ ಹತ್ರ ನೀವು ಫೋಟೋಸ್ನ ತಗೊಂಡು ಆಮೇಲೆ ಪರ್ಚೇಸ್ ಕೂಡ ಮಾಡ್ಬೋದು ಅದರ ಹಾರ್ಡ್ ಕಾಪೀಸ್ ಬೇಕಂದರೆ ಪ್ರಿಂಟ್ ಕೂಡ ಮಾಡಿಸ್ಕೋಬೋದು ಅದು ನಿಮ್ಮ ಇಷ್ಟ ಹಾರ್ಡ್ ಕಾಪಿ ಏನಿಲ್ಲ ಅಂದರೂ ತ್ರೀ ಫಿಫ್ಟಿ ಒನ್ ಕಾಪಿಗಾಗುತ್ತೆ ತ್ರೀ ಫಿಫ್ಟಿಯಿಂದ ಫೋರ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ತಾರೆ ಸಾಫ್ಟ್ ಕಾಪೀಸ್ ನಿಮಗೆ ಬೇಕು ಅಂದರೆ ಸಾವಿರ ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ ಬೇಡ ಅಂದರೆ ಬಿಡ್ಬೋದು ನಿಮ್ಗೆ ಇಷ್ಟ ಆದರೆ ತಗೋಬೋದು ನಿಮ್ಮದೇ ಕ್ಯಾಮ್ರಾ ಹಾಗೂ ಮೊಬೈಲ್ ಫೋನ್ಸ್ನಲ್ಲೇ ನೀವೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಬೋದು ಐವತ್ತು ರೂಪಾಯಿ ಟಿಕೆಟ್ ತೊಗೋಬೇಕಾಗುತ್ತೆ ಅದಕ್ಕೆ ಆನ್ಲೈನ್ ಫುಡ್ ಕೂಪನ್ ಕೂಡ ನೀವು ಖರೀದಿಸ್ಬೋದು ಕೆಲವೊಂದು ಡಿಸ್ಕೌಂಟ್ಸ್ ಇರುತ್ತೆ ಇಲ್ಲಾಂದರೆ ಇಲ್ಲೇ ಬಂದು ನೀವು ಫುಡ್ ಬೈ ಮಾಡ್ಬೋದು ಇಲ್ಲಿ ಒಳಗಡೆ ಸ್ನೋ ಸಿಟಿ ಒಳಗಡೆ ಮೋಮೋಸ್ ಟೀ ಹಾಗೂ ಕಾಫಿನ ಮಾರ್ತಾರೆ ಮೋಮೋಸ್ ಏನಿಲ್ಲ ಅಂದ್ರೂ ಒನ್ ಥರ್ಟಿ ರುಪೀಸ್ ಒನ್ ಪ್ಲೇಟ್ ಇರುತ್ತೆ ಟೀ ಬಂದುಬಿಟ್ಟು ಫಾರ್ಟಿ ರುಪೀಸ್ ಕಾಫಿ ಬಂದುಬಿಟ್ಟು ಫಿಫ್ಟಿ ರುಪೀಸ್ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ ಟೀ ಮಾತ್ರ ಬಹಳ ಚೆನ್ನಾಗಿತ್ತು ಸ್ನೋ ಸಿಟಿ ಬಂದ್ಬಿಟ್ಟು ಜೈಮಹಲ್ ಮೇನ್ ರೋಡ್ ಟಿ ವಿ ಟವರ್ ಆಪೋಸಿಟ್ ಇರೋ ಫನ್ವರ್ಡ್ ಕಾಂಪ್ಲೆಕ್ಸ್ನಲ್ಲಿ ಇದೆ ಇದರ ಲೊಕೇಶನ್ನ ಡಿಸ್ಕ್ರಿಪ್ಷನ್ನಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಯರ್ ಬೈ ಬಸ್ ಸ್ಟಾಪ್ ಹಾಗೂ ರೈಲ್ವೆ ಸ್ಟೇಷನ್ ಸೌಲಭ್ಯಗಳು ಕೂಡ ಇಲ್ಲಿದೆ ಸ್ನೋ ಸಿಟಿ ಒಳಗೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಸಾಕಷ್ಟು ಆಟಗಳಿದ್ದಾವೆ ಸ್ನೋ ಫಾಲ್ ಆಗಿರ್ಬೋದು ಸ್ನೋ ಟ್ಯೂಬ್ಸ್ ಆಗಿರ್ಬೋದು ಸ್ನೋ ಕೆಫೆ ಇದೆ ಸ್ನೋ ಕ್ಯಾಸಲ್ ಇದೆ ಹಾಗೆಯೇ ಮೌಂಟೇನ್ ಕ್ಲೈಂಬಿಂಗ್ ಮಾಡಿದ್ದಾರೆ ಇಲ್ಲಿ ಸ್ನೋ ಇಗ್ಲು ಸ್ನೋನಲ್ಲಿರುವಂಥ ಮನೆ ಈಗ್ಲೂ ಕೂಡ ನೀವು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಸ್ನೋ ಸ್ಲೈಡ್ಸ್ ಇದೆ ಸ್ನೋ ಬ್ಯಾಸ್ಕೆಟ್ಬಾಲ್ ಇದೆ ಬಾಲ್ಸ್ನ ಇಟ್ಟಿದ್ದಾರೆ ಆರಾಮಾಗಿ ಆಟ ಆಡ್ಬೋದು ಹಾಗೂ ಸ್ನೋ ರಾಫ್ಟಿಂಗ್ ಮಾಡ್ಬೋದು ನೀವು ಹಾಗೆ ಎಂಡಲ್ಲಿ ಸ್ನೋ ಡಿಸ್ಕು ಕೂಡ ಇರುತ್ತೆ ಇನ್ನಷ್ಟು ನಾವು ಹೋಗಿರೋ ತಿಂಗಳಿನಲ್ಲಿ ಸೆವೆನ್ ವಂಡರ್ಸ್ ಆಫ್ ದ ವರ್ಲ್ಡ್ ಥೀಮ್ನಲ್ಲಿ ಐಸ್ನ ಥೀಮ್ ಮಾಡಿದ್ರು ಹಾಗೆ ರಾಮ್ ಮಂದಿರನ ಐಸ್ನಲ್ಲಿ ಕೆತ್ತಿದ್ರು ಅದನ್ನು ನೀವು ಈ ವಿಡಿಯೋನಲ್ಲಿ ನೋಡ್ಬೋದು ಮಹಲ್ ಆಗಿರ್ಬೋದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಆಗಿರ್ಬೋದು ಪಿರಮಿಡ್ಸ್ ಆಫ್ ಗೀಝಾ ಬಹಳ ಚೆನ್ನಾಗಿ ಐಸ್ನಲ್ಲಿ ಕೆತ್ತಿದ್ದಾರೆ ಸ್ನೋ ಕ್ಯಾಸಲ್ ಹಾಗೂ ಸ್ನೋ ಈಗ್ಲೂ ಒಳಗೆ ಹೋಗುವಾಗ ಬಹಳ ಹುಷಾರಾಗಿ ಹೋಗಬೇಕಾಗುತ್ತೆ ಫ್ಲೋರ್ಸ್ ಭಾಳ ಸ್ಲಿಪ್ಪರಿ ಆಗಿರುತ್ತೆ ಜಾರ್ ಬಿತ್ತರೆ ಗಾಯ ಆಗೋ ಚಾನ್ಸಸ್ಸು ಇರುತ್ತೆ ನೀವು ಹುಷಾರಿ ನೀವು ಇರಬೇಕಾಗುತ್ತೆ ಸ್ನೋ ಸಿಟಿ ಅಲ್ಲದೆ ಸ್ನೋ ಸಿಟಿನಲ್ಲಿ ಸ್ನೋ ವರ್ಲ್ಡ್ ಅಲ್ಲದೆ ಫಸ್ಟ್ ಫ್ಲೋರ್ನಲ್ಲಿ ಸಾಕಷ್ಟು ಅದ್ ಅದರ್ ಅಟ್ರ್ಯಾಕ್ಷನ್ಸ್ ಕೂಡ ಇದೆ ಈಗಿನ ಕಾಲದ ಮಕ್ಕಳಿಗೆ ಐಲ್ಯೂಷನ್ ಸೆಂಟರು ಸ್ಕೇರಿ ಹೌಸು ಮ್ಯಾಡ್ ಲ್ಯಾಬ್ಸ್ ಆಗ್ಮೆಂಟೆಡ್ ರಿಯಾಲಿಟಿ ಎ ಆರ್ ಝೂ ವರ್ಚುವಲ್ ಗೇಮ್ಸ್ ವಿ ಆರ್ ಗೇಮ್ಸ್ ಕೂಡ ಇಲ್ಲಿ ಇದೆ ಆಸಕ್ತಿ ಇದ್ದಲ್ಲಿ ನೀವು ಟ್ರೈ ಮಾಡ್ಬೋದು ಸೆಷನ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ನಲ್ಲಿ ತುಂಬಾ ಎಂಜಾಯ್ ಮಾಡ್ಬೋದು ಈಚೆಯಿಂದ ಜಸ್ಟ್ ಬಂದಿರ್ತೀವಲ್ಲ ಸೊ ಆ ಟೆಂಪ್ರೇಚರಿಗೆ ಸೆಟ್ ಆಗ್ತಾ ಇರ್ತೀವಿ ಆದರೆ ಜಾಸ್ತಿ ಕಾಲ ಅಲ್ಲಿ ಇದ್ದಷ್ಟು ಚಳಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ನೀವೇನಾದರೂ ಸಣ್ಣ ಮಕ್ಳನ್ನೇ ಕರ್ಕೊಂಡ್ಬರ್ತೀರಾ ಅಂದರೆ ಎಕ್ಸ್ಟ್ರಾ ಕ್ಯಾಪ್ ಸ್ವೆಟರ್ ಹಾಕ್ಕೊಂಡು ಬರೋದು ಒಳ್ಳೇದಂತ ಹೇಳ್ತೀನಿ ಎರಡು ವರ್ಷದ ಮೇಲಿನ ಮಕ್ಕಳಿಗೆ ಒಳಗಡೆ ಬಿಡ್ತಾರೆ ಹೈಟ್ ತುಂಬ ಚಿಕ್ಕದಿತ್ತು ಮಗುವುದು ಅಂದರೆ ಫ್ರೀ ಎಂಟ್ರಿ ಇರುತ್ತೆ ಸಣ್ಣ ಮಕ್ಕಳನ್ನ ನೀವು ಕರ್ಕೊಂಬರ್ಬೇಕಾ ಬೇಡ ಅದು ನಿಮ್ಮ ಚಾಯ್ಸ್ ಹಾಗೆ ನಿಮ್ಮ ಜವಾಬ್ದಾರಿ ಕೂಡ ನಾವು ನಮ್ಮ ಫ್ಯಾಮಿಲಿ ಜೊತೆ ಒಂದು ಒಂದೊಳ್ಳೆ ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸೆಷನ್ ಹೋಗ್ತಾ ಹೋಗ್ತಾ ಚಳಿ ಜಾಸ್ತಿ ಹಾಕ್ತಾ ಹೋಗುತ್ತೆ ಕೆಲವೊಬ್ಬರಿಗೆ ತಡ್ಕೊಳೋಕ್ಕೂ ಆಗೋದಿಲ್ಲ ಸಣ್ಣ ಮಕ್ಳಿಗೂ ಕೂಡ ಅದು ತಡಿಯೋದು ಕಷ್ಟ ಆಗ್ಬೋದು ಯೋಚನೆ ಮಾಡಿ ನಿಮ್ಮ ಮಕ್ಕಳನ್ನು ನೀವು ಕರ್ಕೊಂಬನ್ನಿ ಇದು ಫಾರ್ಟಿ ಫೈವ್ ಮಿನಿಟ್ಸ್ ಸ್ಮಾಲ್ ಸೆಷನ್ ಆಗಿರೋದ್ರಿಂದ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೂಡ ನಾವು ಮಾಡ್ಬೋದು ಅಂತಲೇ ಹೇಳ್ತೀನಿ ಇದು ನಮ್ಮ ಫ್ಯಾಮಿಲಿಯ ಮೊದಲನೆಯ ಸ್ನೋ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಈ ಒಂದು ಅವಕಾಶ ನಮ್ಮ ಬೆಂಗಳೂರಿನಲ್ಲೇ ಇರೋದ್ರಿಂದ ಖುಷಿ ಖುಷಿಯಾಗುತ್ತೆ ಹಾಗೂ ಪಾಕೆಟ್ ಫ್ರೆಂಡ್ಲಿ ಆಗಿ ಕೂಡ ಇದೆ ಅಂತಾನೆ ಹೇಳ್ಬೋದು ಸಾಮಾನ್ಯವಾಗಿ ಬೇಸಿಗೆಗಾಲದಲ್ಲಿ ಹಾಗೂ ಬಹಳಷ್ಟು ಸೆಖೆ ಇರುವಂಥ ಟೈಮ್ನಲ್ಲಿ ಮಧ್ಯಾಹ್ನ ಹೊತ್ತು ಬರೋದು ಬಹಳ ಒಳ್ಳೆಯದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಹಾಗಿದ್ರೆ ಇನ್ನೇನು ಯೋಚಿಸ್ತಾ ಇದ್ದೀರಾ ನೀವು ಬೆಂಗಳೂರಿನಲ್ಲಿದ್ದು ಸ್ನೋ ಸಿಟಿನ ವಿಸಿಟ್ ಮಾಡಿಲ್ಲ ಅಂದರೆ ಸ್ನೋ ಸಿಟಿಗೆ ಒಮ್ಮೆ ಬಂದು ಈ ಅನುಭವನ ನಿಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ಹಾಗೆ ನಮ್ಮ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಕೂಡ ಶೇರ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ನೂ ಕಂಪ್ಲೀಟಾಗಿ ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಹಿಂದೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು